कॉल माड़ी ओट माड़ी अभियान निम्म पावर टीवी नडस्ता इदे इवत्तु अरभावे विधानसभा क्षेत्र चुनावना पूर्व समीक्षे इगागले ई अभियान के भर्जरी रेस्पॉन्स कूड़ा अरभावे विधानसभा क्षेत्र जनरिंद सिक्ता इदे बेळग्गे 9:30 रिंद पावर टीवी गे करेगळ महापुरवे हरिदु बर्ता इदे पावर टीवी समीक्षे गे मतदाररिंद सखत् रेस्पॉन्स सिक्ता इदे अरभावे विधानसभा क्षेत्र मतदाररु निरंतरवागि कॉल माड़ी तम्म आय्के याव पक्ष अन्नोदन्न तिळिसुत्तिद्दारे बेळगे 9:30 इंद आरंभ आगिदे 12:30 वरेगू कूड अवकाश इरुत्ते अरभावे विधानसभा क्षेत्र चुनावणा पूर्व समीक्षे अल्लिन मतदाररु कॉल माडि निम्म आय्के याव पक्ष तिळिसबहुदागिदे ई कुरितु लाइव नल्लि जॉयिन आगुत्तिद्दारे विशेष प्रतिनिधि अरुण सर। अरुण सर, गो अहेड। ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ। ಥ್ಯಾಂಕ್ ಯು ವಿದ್ಯಾ। ಇವರು ಕಾಲ್ ಮಾಡಿ ವೋಟ್ ಮಾಡಿಗೆ ಆಯ್ಕೆ ಮಾಡ್ಕೊಂಡ್ರಂತದು ಬೆಳಗಾವಿ ಜಿಲ್ಲೆಯ ಅರಭಾವಿ ಕ್ಷೇತ್ರ। ಅರಭಾವಿ ಅಂತ ತಕ್ಷಣ ನಮಗೆ ಜ್ಞಾಪಕ ಬರೋದು ಯಾವುದು? ಸಾಹುಕಾರರ ಅಡ್ಡ। ಹೌದು, ಜಾರ್ಕಿಹೊಳಿ ಕುಟುಂಬದಲ್ಲಿ ಕಳೆದ 5 ಬಾರಿಯಿಂದ ಇರುವಂತ ಕ್ಷೇತ್ರ ಅರಭಾವಿ ಕ್ಷೇತ್ರ। ಬಾಲಚಂದ್ರ ಜಾರ್ಕಿಹೊಳಿ ಇಲ್ಲಿ ಒಂದು ರೀತಿ ಅನಭಿಷಿಕ್ತ ಸಾರ್ವಭೌಮನಾಗೇ ಇದ್ದಾರೆ। 5 ಬಾರಿ ನಿರಂತರವಾಗಿ ಗೆದ್ದು ಬಂದಿರುವಂತದ್ದು, ಸುಲಭವಾಗಿ ಗೆದ್ದು ಬರ್ತಾರೆ। ಹಾಗೆ ನೋಡಕೋದ್ರೆ ಅರಭಾವಿ ಕ್ಷೇತ್ರದಲ್ಲಿ ಲಿಂಗಾಯತರು ಉಪ್ಪಾರರು ಜಾಸ್ತಿ ಇದ್ದಾರೆ। ಮರಾಠ ಒಂದು ಸಮುದಾಯದ ಅಂದ್ರೆ ಮರಾಠ ಭಾಷೆಯನ್ನ ಮರಾಠಿ ಭಾಷೆಯನ್ನ ಮಾತಾಡುವಂತ ಜನಸಂಖ್ಯೆ ಕೂಡ ಜಾಸ್ತಿ ಇದೆ। ಕನ್ನಡ ಹಿಂದಿ ಮರಾಠಿ ಭಾಷೆಯನ್ನ ಮಾತಾಡ ಭಾಷೆಗಳಿರುವಂತ ಜಾಗ, ಸಮೃದ್ಧವಾಗಿದೆ ಜಾಗ। ಆದರೆ ಇದು ಸಂಪೂರ್ಣವಾಗಿ ಸಾಹುಕಾರರ ಸಾಮ್ರಾಜ್ಯ। ಬಾಲಚಂದ್ರ ಜಾರಕಿಹೊಳಿಗೆ ಯಾರು ಎದರೇ ಇಲ್ಲ, ಇಲ್ಲಿ ಪಕ್ಷ ಮುಖ್ಯ ಆಗೋದೇ ಇಲ್ಲ। ಬಾಲಚಂದ್ರ ಜಾರಕಿಹೊಳಿ ಅವರು ಜನತಾ ದಳದಲ್ಲಿ ಇರಲಿ, ಬಿಜೆಪಿಗೆ ಬರಲಿ, ಕಾಂಗ್ರೆಸ್ ಗೆ ಹೋಗಲಿ, ಸ್ವತಂತ್ರರಾಗಿ ನಿಂತುಕೊಳ್ಳಲಿ, ಯಾವ ಪಕ್ಷದಲ್ಲಿ ಇದ್ದರೂ ಅಲ್ಲಿ ಅಭ್ಯರ್ಥಿ ಬಾಲಚಂದ್ರ ಜಾರಕಿಹೊಳಿ ಅಂತ ಅಂದುಬಿಟ್ರೆ ಮುಗಿದೋಯ್ತು, ಇನ್ಯಾರೂ ಅಲ್ಲಿಗೆ ಅವಕಾಶವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ। ಈಗ KMF ಅಧ್ಯಕ್ಷರು ಬೇರೆ ಆಗಿದ್ದಾರೆ। ಜೊತೆಗೆ ಕಳೆದ ಬಾರಿ ಭೀಮಪ್ಪ ಗಡಾದ್ RTI ಕಾರ್ಯಕರ್ತರು ಭೀಮಪ್ಪ ಗಡಾದ್ JDS ಅಭ್ಯರ್ಥಿಯಾಗಿ ಇದೇ ಅರಭಾವಿಯಿಂದ ಸ್ಪರ್ಧೆ ಮಾಡಿದ್ರು। ಕಳೆದ ಬಾರಿ ಏನು ಕಮ್ಮಿ ಇಲ್ಲ, ಗಡಾದ್ ಕೂಡ 40,000 ಓಟ್ ತಗೊಂಡಿರೋ ದೊಡ್ಡ ಸಾಧನೆ। ಬಾಲಚಂದ್ರ ಜಾರಕಿಹೊಳಿ ವಿರುದ್ಧ 40,000 ಓಟ್ ತಗೊಳ್ಳೋದು ಅಂದ್ರೆ ದೊಡ್ಡ ವಿಷಯ। ಈ ಸರಿ ಅದೇ ಗಡಾತ್ ಕಾಂಗ್ರೆಸ್ ಇಂದ ಕಣಕ್ಕಿಳಿತಾರೆ ಅಂತ ಹೇಳಲಾಗ್ತಾ ಇದೆ। ಒಂದು ವೇಳೆ ಕಾಂಗ್ರೆಸ್ ಇಂದ ಇಳಿದ್ರೆ ಒಂದು ರೀತಿ ಫೈಟ್ ಕೊಡ್ತಾರೆ ಬಾಲಚಂದ್ರ ಜಾರಕಿಹೊಳಿಗೆ। ಜೊತೆಗೆ 5 ಸಾರಿ ಗೆದ್ದಿದ್ದಾರೆ ಅಲ್ಲಿ ಜಾರಕಿಹೊಳಿ ಅವರಿಗಿಂತ ಅವರ ಬೆಂಬಲಿಗರು ಅವರ ಸಹಾಯಕರು ಅವರದೇ ಆಪತ್ಯ ನಡೀತಾ ಇದೆ। ಹಾಗಾಗಿ ಜನ ಅದರಿಂದ ಬೇಸತ್ತಿದ್ದಾರೆ। ಆ ಒಂದು ಏನು ಸಾರ್ವಭೌಮತ್ವಕ್ಕೆ ಸಾಮ್ರಾಜ್ಯಕ್ಕೆ ಕಡಿವಾಣ ಹಾಕಬೇಕು ಅಂತ ಜನ ಕಾಯ್ತಿದ್ದಾರೆ ಅಂತ ಕಾಂಗ್ರೆಸ್ನವರು JDSನವರು ಹೇಳ್ತಾ ಇದ್ದಾರೆ। ಆದರೆ ನೋಡಬೇಕು, BJP ಅಂತೂ ಸ್ಪಷ್ಟವಾಗಿದೆ ಯಾವ ಕಾರಣಕ್ಕೂ ಬಾಲಚಂದ್ರ ಜಾರಕಿಹೊಳಿ ಅವರನ್ನ ಬೀಟ್ ಕೊಡೋದಿಲ್ಲ, ಅವರೇ BJP ಅಭ್ಯರ್ಥಿ ಆಗ್ತಾರೆ। ಮತ್ತೊಂದು ಕಡೆ ಕಾಂಗ್ರೆಸ್ಸಿಂದ ಇನ್ನೂ ಕೂಡ ಅಭ್ಯರ್ಥಿಯನ್ನು ಫೈನಲ್ ಮಾಡಿಲ್ಲ, JDSಯಿಂದಲೂ ಅಭ್ಯರ್ಥಿ ಫೈನಲ್ ಮಾಡಿಲ್ಲ, ಆ ಧೈರ್ಯನೂ ಯಾಕೋ ಅವ್ರು ತೋರಿಸ್ತಾ ಇಲ್ಲ। ಎಲ್ಲೋ ಒಂದು ಕಡೆ ಅರಭಾವಿ ಕ್ಷೇತ್ರ ಒನ್ ಸೈಡೆಡ್ ಆಗಿಬಿಡುತ್ತಾ, ಈ ಅನುಮಾನ ಅಂತೂ ಕಾಡ್ತಾ ಇದೆ। ಆದರೆ ಅವಕಾಶ ನಿಮ್ಮದಿದೆ, ಅರಭಾವಿ ಕ್ಷೇತ್ರದ ಜನ ಅಲ್ಲಿ ಏನೇನು ಆಗಬೇಕಾಗಿದೆ, ಸಮಸ್ಯೆಗಳು ಏನಿದೆ, ನಿಜವಾಗಲೂ ಜಾರಕಿಹೊಳಿ ಸಾಮ್ರಾಜ್ಯದ ಅಥವಾ ಅವರ ಒಂದು ಆಪ್ತ ಸಹಾಯಕರಿಂದ ದೌರ್ಜನ್ಯಗಳಾಗ್ತಾ ಇವ್ಯಾ ಅಥವಾ ಕೆಲಸ ಮಾಡ್ಕೊಡ್ತೀಯಾರಾ, ಇನ್ನೇನೂ ಆಗಬೇಕಾಗಿಲ್ವಾ, ಏನು ಆಯ್ಕೆ ಮಾಡಬೇಕಾದ್ದು ನಿಮಗೆ ಸೇರಿದ್ದು ಜನ, ಅದಕ್ಕೆ ನೀವು ಕಾಲ್ ಮಾಡಿ। ಇದೊಂದು ಅವಕಾಶ, ಈಗ ಬರುವಂಥ ಚುನಾವಣೆಯಲ್ಲಿ ನೀವು ಮತದಾನದ ಮೂಲಕ ಯಾರನ್ನು ಬೇಕಾದ್ರೂ ಮಹಾರಾಜನನ್ನಾಗಿ ಮಾಡ್ಬೋದು, ಯಾರನ್ನು ಬೇಕಾದ್ರೂ ಸಾರನ್ನಾಗಿ ಮಾಡ್ಬೋದು, ಯಾರನ್ನು ಬೇಕಾದರೂ ಕೆಳಗೆಳಿಬೋದು। ಹಾಗಾಗಿ ನಿಮಗೆ ಅವಕಾಶ ಇದೆ, ದಯಮಾಡಿ ಕಾಲ್ ಮಾಡಿ ವೋಟ್ ಮಾಡಿ। 12:30 ಅವಕಾಶ ಇದೆ, ನಿಮ್ಮ ಅಭ್ಯರ್ಥಿ ಯಾರಾಗಬೇಕು, ಬಾಲಚಂದ್ರ ಜಾರಕಿಹೊಳಿನ ಅಥವಾ ಹಿಂದೆ JDSಯಿಂದ ಸ್ಪರ್ಧೆ ಮಾಡಿದ್ರಲ್ಲ ಭೀಮಪ್ಪ ಗಡಾದ್ ಅವರ, ಅಥವಾ ಇನ್ಯಾವ ಅಭ್ಯರ್ಥಿ ಆಗ್ತಾರೋ ಅದನ್ನು ನಾವು ಕಾದು ನೋಡ। 12:30 ಕೂಡ ಕಾಲ್ ಮಾಡಿ, ನಿಮ್ಮ ಅಭ್ಯರ್ಥಿ ಯಾರು, ಯಾರಾದರೆ ಸೂಕ್ತ, ಯಾರನ್ನ ಆಯ್ಕೆ ಮಾಡಿದ್ರೆ ಸೂಕ್ತ ಅನ್ನೋದನ್ನು ತಿಳಿಸಿ। 1 ಗಂಟೆಗೆ ನಾವು ಫಲಿತಾಂಶವನ್ನು ಪ್ರಕಟ ಮಾಡ್ತೀವಿ, ದಯಮಾಡಿ ಕಾಲ್ ಮಾಡಿ ವೋಟ್ ಮಾಡಿ। ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ। ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ, ಫ್ರೀಡಂ ಆಪ್ ಅನ್ನ
ಈಗಲೇ ಡೌನ್ಲೋಡ್ ಮಾಡಿ.